ನಿಮಗೆ 3 6 9 ಈ ನಂಬರ್ಗಳ ಇಂಪಾರ್ಟೆನ್ಸ್ ಗೊತ್ತಿದ್ರೆ ಈ ಯೂನಿವರ್ಸ್ನ ಸೀಕ್ರೆಟ್ಗಳಿಗೆ ನಿಮಗೆ ಕೀ ಸಿಕ್ಕಿದಾಗ ಆಗುತ್ತೆ ಅಂತ ಹೆಸರಾಂತ ವಿಜ್ಞಾನಿ ಟೆಲ್ಸಾ ಹೇಳಿದರು. ಅದೇ ಥರ 9 9 9 ತೋಳ ಹಳ್ಳಕ್ಕೆ ಬಿತ್ತು ಅಂತ ಅಣ್ಣವರ ವಾಯ್ಸಲ್ಲಿ ಕನ್ನಡದ ಹಾಡು ಕೂಡ ಇತ್ತು. ಈಗ ಅದೇ ಹೆಸರಿಂದ ಶುರುವಾಗುವಂತಹ ಸಿನಿಮಾ ಒಂದು ಬಂದಿದೆ, 9 ಸುಳ್ಳು ಕಥೆಗಳು. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಈ ಸಿನಿಮಾ ನೋಡಿ ನಮ್ಗೇನು ಅನ್ನಿಸ್ತು ಅಂತ ನೋಡ್ಕೊಂಬರೋಣ ಬನ್ನಿ. ರಿವ್ಯೂ ಬರ್ತಿರೋದು ವಿನೋದನ್ ಕುಮಾರ್. ಪ್ಲಾಟ್: ಇಲ್ಲಿ 9 ಕಥೆಗಳಿವೆ. ಆ 9 ಕಥೆಗಳು ಒಂದೊಂದು ರಸಗಳನ್ನ ಬಿಂಬಿಸುತ್ತೆ. ವೀರ, ಹಾಸ್ಯ, ಕರುಣ, ಶೃಂಗಾರ, ಶಾಂತ, ರೌದ್ರ, ಬೀಭತ್ಸ, ಭಯಂಕರ, ಅದ್ಭುತ, ಇವು ನವರಸಗಳಾಗಿದ್ದು ಇವುಗಳು ಇಲ್ಲಿ ಬರುವಂತಹ ಪಾತ್ರಗಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಸಿನಿಮಾದ ಕತೆ ಸಾಗುತ್ತೆ. ಕ್ಯಾಸ್ಟಿಂಗ್: ಪ್ರಮೋದ್ ಶೆಟ್ಟಿ, ವಿನಾಯಕ್ ಜೋಶಿ, ಕೃಷ್ಣ ಹೆಬ್ಲೆ, ಸುಕೃತ ವಾಗ್ಲೆ, ಕರಿ ಸುಬ್ಬು, ಸಂಪತ್, ನಂದಗೋಪಾಲ್, ಲಕ್ಷ್ಮೀ ಚಂದ್ರಶೇಖರ್, ಶ್ರೀನಿವಾಸ್ ಪ್ರಭು, ಸುಂದರ್ ವೀಣಾ, ಹೀಗೆ ಪ್ರತಿಭಾನ್ವಿತ ಕಲಾವಿದರ ಬಳಗನೇ ಈ ಸಿನಿಮಾದಲ್ಲಿದೆ. ಅನಾಲಿಸಿಸ್: ಈ ಸಿನಿಮಾದ ಕಾನ್ಸೆಪ್ಟು ವಿಭಿನ್ನವಾಗಿದೆ. 9 ರಸಗಳ ಆಧಾರದ ಮೇಲೆ ಸಿನಿಮಾ ಮಾಡಿರೋದೇ ಒಂಥರ ಹೊಸದಾಗಿದೆ. ಕಥೆಯಲ್ಲಿ ತುಂಬಾ ಮಜಲುಗಳಿರೋದ್ರಿಂದ ಆಡಿಯನ್ಸ್ ಆಗಾಗ ಡಿಸ್ಕನೆಕ್ಟ್ ಆಗ್ತಾರೆ. ಬಟ್ ಒಂದು ಸಿನಿಮಾದಲ್ಲಿ ಇಷ್ಟೊಂದು ಕತೆ ಹೇಳೋದು ಒಂದು ಒಳ್ಳೆ ಪ್ರಯತ್ನ ಅಂತಾನು ಹೇಳ್ಬೋದು. ಈ ಸಿನಿಮಾದ ನಿರ್ಮಾಪಕರು ಹಾಗೂ ನಿರ್ದೇಶಕರು ಮಂಜುನಾಥ್ ಮುನಿಯಪ್ಪ ಅವರು. ಇನ್ನು ಕ್ಯಾಸ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ಪ್ರಮೋದ್ ಶೆಟ್ಟಿ, ವಿನಾಯಕ್ ಜೋಶಿ, ಕೃಷ್ಣ ಹೆಬ್ಲೆ, ಸುಕೃತ ವಾಗ್ಲೆ, ಇನ್ನು ಮುಂತಾದಂತಹ ಘಟಾನುಘಟಿ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿರೋದ್ರಿಂದ ಒಬ್ಬರಿಗಿಂತ ಒಬ್ರು ಪೈಪೋಟಿಗೆ ಬಿದ್ದು ನಟಿಸಿರೋ ಆಗಿದೆ. ವಿನಾಯಕ್ ಜೋಶಿ, ಪ್ರಮೋದ್ ಶೆಟ್ಟಿ, ಸುಕೃತ ವಾಗ್ಲೆ, ಕೃಷ್ಣ ಹೆಬ್ಬಲೆ ಎಲ್ಲರೂ ಅವರವರ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಆರ್ಟಿಸ್ಟ್ಗಳನ್ನ ಮ್ಯಾನೇಜ್ ಮಾಡಿ ಆಕ್ಟಿಂಗ್ ತೆಗೆಸಿರುವಂತಹ ಡೈರೆಕ್ಟರ್ ಅವರ ಶ್ರಮವನ್ನ ಮೆಚ್ಚಿಕೊಳ್ಳಲೇಬೇಕು. ಆಗ್ಲೇ ಹೇಳಿದಾಗೆ ಸಿನಿಮಾದಲ್ಲಿ ತುಂಬಾ ಲೇಯರ್ಸ್ ಇರೋದ್ರಿಂದ ಆಡಿಯನ್ಸ್ ಅವಾಗವಾಗ ಡಿಸ್ಕನೆಕ್ಟ್ ಆಗ್ಬೋದು, ಅಲ್ಲಲ್ಲಿ ಸಿನಿಮಾ ಲ್ಯಾಗ್ ಅನ್ನಿಸ್ಬೋದು. ಇಂತಹ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬೇಕಿದ್ರೆ ಸ್ಕ್ರೀನ್ ಪ್ಲೇ ಆದಷ್ಟು ಟೈಟ್ ಆಗಿರಬೇಕು, ಇಲ್ಲಾಂದ್ರೆ ಆಡಿಯನ್ಸ್ನ ಹಿಡಿದು ಕೂರಿಸೋದು ಕಷ್ಟ. ಡೈಲಾಗ್ಸ್ ಡಿಸೆಂಟ್ ಆಗಿದೆ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬರೋದಾದ್ರೆ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಒಂದು ಸಾಂಗು ಥಿಯೇಟ್ರಿಂದ ಆಚೆ ಬಂದಮೇಲೂ ತಲೆಯಲ್ಲಿ ಉಳಿಯುತ್ತೆ. ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ಕತೆಗೆ ತಕ್ಕ ಆಗಿದೆ. ಇವತ್ತು ಥಿಯೇಟರ್ಗಳಿಗೆ ಆಡಿಯನ್ಸ್ ಬರೋದೇ ಕಷ್ಟ. ಆಡಿಯನ್ಸ್ನ ಕರೆಸಬೇಕು ಅಂದರೆ ಸಿನಿಮಾದಲ್ಲಿ ಸ್ಟಾರ್ ಇರಬೇಕು, ಇಲ್ಲಾಂದ್ರೆ ಹೊಸ ರೀತಿಯ ಕಮರ್ಷಿಯಲಿ ವೈಯಬಲ್ ಕಥೆಗಳನ್ನ ಇಟ್ಕೊಂಡು ಆಡಿಯನ್ಸ್ಗೆ ಸ್ಟಾರ್ಗಳನ್ನ ತೋರಿಸ್ಬೇಕು, ಅಂದ್ರೆ ಏನೋ ಒಂದು ಕಿಕ್ ಕೊಡಬೇಕು. ಒಟ್ಟಾರೆ ಹೇಳಬೇಕು ಅಂದ್ರೆ 9 ಸುಳ್ಳು ಕಥೆಗಳು ಒಂದು ವಿಭಿನ್ನ ರೀತಿಯ ಚಿತ್ರ. ಈ ತರ ಎಕ್ಸ್ಪೆರಿಮೆಂಟ್ಗಳನ್ನ ನೋಡುವಂತಹ ಆಡಿಯನ್ಸ್ ನೀವಾಗಿದ್ರೆ ಈ ಸಿನಿಮಾನ ನೀವು ಮಿಸ್ ಮಾಡದೆ ನೋಡಬಹುದು. ಹಸಿದವ್ರಿಗೆ ಕುಕಿಂಗ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಹೊಸ ರುಚಿ ಟ್ರೈ ಮಾಡ್ತೀನಿ ಅಂತ ಕಡಿಮೆ ದುಡ್ಡಲ್ಲಿ ಪಿಜ್ಜಾನೋ ಪಾಸ್ತಾನ ಕೊಡೋ ಬದಲು ಅನ್ನ ಸಾಂಬಾರೋ ಚಿತ್ರಾನ್ನ ಕೊಟ್ಟರೆ ಸಾಕು, ಹಸಿದವರು ಖುಷಿಯಾಗಿ ತಿಂತಾರೆ. ಸೈನಿಂಗ್ ಆಫ್, ಮನು.